ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೆರೆಗೆ ನೀರು ಹರಿಸಲು ಒತ್ತಾಯಿಸಿ ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಲೋಕೇಶ್ವರ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು. ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿದರು. ತಿಪಟೂರು ಬಳಿ ಹೇಮಾವತಿ ನಾಲೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ ಜೆಡಿಎಸ್ ಕಾರ್ಯಕರ್ತರು ಹಾಗೂ ರೈತರನ್ನು ಪೊಲೀಸರು ಬಂಧಿಸಿದರು. ತಿಪಟೂರು ತಾಲೂಕು ಬೆಳಗರಹಳ್ಳಿ ಚಲೋ ಮೂಲಕ ಜೆಡಿಎಸ್ ಮುಖಂಡ ಲೋಕೇಶ್ವರ್ ನೇತೃತ್ವದಲ್ಲಿ ಕಾರ್ಯಕರ್ತರು ರೈತರು ಪಾದಯಾತ್ರೆ ತೆರಳುತ್ತಿದ್ದರು. ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕು, ಹೇಮಾವತಿ ನಾಲೆ ಮೇಲೆ ವಿಧಿಸಿರುವ ನಿಷೇಧಾಜ್ಞೆ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ರೈತರ ಮೇಲೆ ಪೊಲೀಸರು ನಡೆಸಿದ ದೌರ್ಜನ್ಯ ಖಂಡಿಸಿ ಹೇಮಾವತಿ ನಾಲೆಗೆ ಮುತ್ತಿಗೆ ಹಾಕುವ ವೇಳೆ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದರು. ತಿಪಟೂರು ತಾಲೂಕಿನಲ್ಲಿ ತೀವ್ರ ಬರ ಪರಿಸ್ಥಿತಿ ಇದ್ದರೂ ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ, ಶಾಸಕ ಷಡಕ್ಷರಿ ನೀರು ಹರಿಸಲು ತೀರ್ಮಾನ ಮಾಡಿಲ್ಲ. ಹೇಮಾವತಿ ನಾಲೆ ಮೇಲೆ ನಿಷೇಧಾಜ್ಞೆ ಹೇರಿ ರೈತರನ್ನು ತಡೆಯುವ ಕೆಲಸ ಮಾಡಿ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಆಪಾದಿಸಿದರು. ಎಲ್ಲ ಅಸಹ್ಯವಾಗಿ ಅಮಾನ್ಯವಾಗಿ ನಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿಗೆ ನಾವು ತಕ್ಷಣ ಅಲ್ಲಿ ನಾವೆಲ್ಲ ಹೋಗಿ ಅದನ್ನು ತಿಳಿಗೊಳಿಸಿ ಅವರೆಲ್ಲ ಹೊರಟೋದ್ರು. ಇದು ರೈತರಿಗೆ ತುಂಬಾ ನೋವಾಗಿದೆ. ಕಾರಣ ತಮ್ಮ ಲಕ್ಷಾಂತರ ರೂಪಾಯಿ ಆಸ್ತಿಯ ಜಮೀನುಗಳನ್ನ ಕೇವಲ ಸಾವಿರಾರು ರೂಪಾಯಿಗಳಿಗೆ ಹಿಂದೆ ಒಂದು ಒಳ್ಳೆ ಉದ್ದೇಶದಲ್ಲಿ ಕೊಟ್ಟು ನಮ್ಗೇನೋ ನಾಳೆ ಕುಡಿಯೋ ನೀರು ಸಿಗುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ಮಾಡಿದ್ರಿಂದ ಇವತ್ತು ತಮ್ಮನೆ ಮುಂದೆ ಹರಿದೋಗ್ತಿದ್ರು. ತಮ್ಮ ಜಾಗದಲ್ಲಿ ತಾವು ಹೋಗದಂಗೆ 144 ಸೆಕ್ಷನ್ ಅನ್ನ ಏನು ಸರ್ಕಾರ ಹಾಕಿ ತಮ್ಮ ಮನೆ ಮುಂದೆ ಹೋಗ ನೀ ಒಂದು ಬಕೆಟ್ ನೀರನ್ನು ಮುಟ್ಟದಂತೆ ಮಾಡಿರೋ ಒಂದು ವಿಚಾರ ಖಂಡನೀಯ. ಇದನ್ನ ಸಾರ್ವಜನಿಕವಾಗಿ ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ಪಕ್ಷದ ಪರವಾಗಿ ರಸ್ತೆಗೆ ಹೋರಾಟ ಮಾಡಬೇಕಾಗಿ, ಯಾಕೆಂದ್ರೆ ನಿನ್ನೆ ಇವರು ಮಾಡಿದ್ದು ಮತ್ತೆ ಅದಕ್ಕೆ ಮೊದಲು ಎಲ್ಲಾ ಚಾನೆಲ್ಗಳ ಏನಿರ್ತಾರೆ ಸಣ್ಣ ಪುಟ್ಟ ಪೈಪ್ ಗಳನ್ನು ಕಿತ್ತಾಕುವ ಪ್ರಯತ್ನದಲ್ಲಿ ಇದ್ದಾಗ ನಾವು ಈ ಹೋರಾಟಕ್ಕೆ ಬರಬೇಕಾಗಿದೆ. ನಾವೇ ಈ 144 ತಕ್ಷಣ ತೆಗೆಸಿ ನೀವು ಕಾನೂನು ಉಲ್ಲಂಘನೆಗೆ ಅವಕಾಶ ಕೊಡಬೇಡಿ. ನಾವು ಅದಕ್ಕೆ ನೀವು ಮಾಡಿದ್ರೆ ನಾವು ಉಲ್ಲಂಘನೆ ನಾವೇ ವಾಲಂಟಿಯಾಗಿ ಮಾಡಕ್ ಹೊರಟು ನಿಮ್ಗೆ ಎಚ್ಚರಿಸಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಕುಡಿಯುವ ನೀರಿಗೆ ರೈತರು ನಾಲೆಯಲ್ಲಿ ಪೈಪ್ ಹಾಕಿಕೊಂಡು ನೀರು ಪಡೆಯಲು ಅವಕಾಶ ನೀಡಬೇಕು. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲದ ಸ್ಥಿತಿ ಇದೆ. ಈ ಸ್ಥಿತಿಯಲ್ಲಿ ನೀರು ಪಡೆಯಲು ಅಧಿಕಾರಿಗಳು ಅಡ್ಡಿ ಮಾಡಬಾರದು ಎಂದು ಒತ್ತಾಯಿಸಿದರು. ಬೂಡನಹಳ್ಳಿ ಕೆರೆಗೆ ಹರಿಯುತ್ತಿದ್ದ ಹೇಮಾವತಿ ನೀರು ನಿಲ್ಲಿಸಿ ಅನ್ಯಾಯ ಮಾಡಲಾಗಿದೆ. ತಕ್ಷಣ ಬೂಡನಹಳ್ಳಿ ಹಾಗೂ ಹೆಬ್ಬಾಕ ಕೆರೆಗಳಿಗೆ ನೀರು ತುಂಬಿಸಬೇಕು ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಒತ್ತಾಯಿಸಿದ್ದಾರೆ. ಕಳೆದ ತಿಂಗಳಿಂದ ಜಿಲ್ಲಾ ಬಿಜೆಪಿ ನಡೆಸಿದ ಹೋರಾಟದ ಫಲವಾಗಿ ಹೇಮಾವತಿ ನೀರು ಜಿಲ್ಲೆಯ ಕೆರೆಗಳಿಗೆ ಹರಿಸುತ್ತಿರುವುದು ಸರಿಯಷ್ಟೇ. ಕಳೆದ ವಾರದಿಂದ ಬುಗುಡನಹಳ್ಳಿ ಕೆರೆಗೆ ಬಿಟ್ಟಂತಹ ಹೇಮಾವತಿ ನೀರು ನಿಲ್ಲಿಸಿದ್ದು ತುಮಕೂರು ನಗರದ 3.5 ಲಕ್ಷ ನಾಗರಿಕರಿಗೆ ಜಿಲ್ಲಾಡಳಿತ ಅನ್ಯಾಯವೆಸಗಿದೆ. ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಬಳಸುತ್ತಿರುವ ಬುಗುಡನಹಳ್ಳಿ ಹಾಗೂ ಹೆಬ್ಬಾಕ ಕೆರೆಗಳನ್ನು ತಕ್ಷಣ ತುಂಬಿಸಬೇಕು. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಆದ್ಯತೆಯುಳ್ಳ ಕೆರೆಗಳಿಗೆ ಮೊದಲು ನೀರು ಹರಿಸಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಜಿಲ್ಲಾಡಳಿತವನ್ನು ಆಗ್ರಹಿಸಿದರು. ಒಂದು ನೀರನ್ನ ತುಮಕೂರು ಜಿಲ್ಲೆಗೆ ಬಿಡಕ್ಕೆ ಶುರು ಮಾಡಿತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ನೋಡಿದ್ರೆ ನೀರುಗಳು ಎಲ್ಲೋ ಪೋಲಾಗ್ತಾ ಇದ್ದು ಏನು ಕುಡಿಯ ನೀರಕ್ಕೆ ಅಲರ್ಟ್ ಆದಂತಹ ಕೆರೆಗಳಿಗೆ ನೀರು ಹರಿಸುವಲ್ಲಿ ರಾಜ್ಯ ಆಡಳಿತ ಮತ್ತು ಜಿಲ್ಲಾಡಳಿತ ವಿಫಲ ಆಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇವೆ. ಏನು ತುಮಕೂರಿನ ಒಂದು ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಜನಕ್ಕೆ ಒಂದು ನೀರು ಕೊಡುವಂತಹ ಈ ಬೂಡನಹಳ್ಳಿ ಕೆರೆಗೆ ಬಂದು ನೋಡಿದ್ರೆ ಮೇನ್ ಚಾನಲ್ನಿಂದ ನೀರೇ ನಿಂತೋಗಿದೆ ಬಂದಿರುವಂತದ್ದು. ಇವ್ರು ಎಲ್ಲಾರ ಕೊಡ್ಲಿ, ಎಲ್ಲಾ ಕಡೆಗೂ ಏನು ನೀರನ್ನ ರೇಷನಿಂಗ್ ಮಾಡ್ತಿದ್ದಾರೆ. 29 ಕೆರೆ ಏನು ತುಮಕೂರು ಜಿಲ್ಲೆಗೆ ಕುಡಿಯ ನೀರೋದಕ್ಕೆ ಅಲರ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಅವರು ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಈ ಒಂದು ಕೆರೆಗಳಿಗೆ ನೀರು ಕೊಡಬೇಕು. ಮುಖ್ಯವಾಗಿ ತುಮಕೂರಿನ ಒಂದು ಏನು ಕಿರೀಟ ಇದ್ದಂತಿರುವಂತಹ ತುಮಕೂರು ನಗರ, ಸುಮಾರು 3.25 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇರುವಂತಹ ಈ ಒಂದು ನಗರಕ್ಕೆ ಏನು ತುಮಕೂರು ಬೂಡನಹಳ್ಳಿ ಕೆರೆ ಇದು ತುಂಬಿದ ಮೇಲೆ ಇದರಿಂದ ಹೆಬ್ಬಾಕ ಕೆರೆಗೆ ಲಿಫ್ಟ್ ಮಾಡಬೇಕು. ಇದನ್ನು ಮೊದಲನೇ ಆದ್ಯತೆ ಕೊಟ್ಟು ತುಂಬಿಸಬೇಕು. ಇಲ್ಲಿ ಬರ್ತಿರೋಂಥದ್ದು ನೋಡ್ರೆ ಇನ್ನೂ 2 ತಿಂಗಳು ಈ ರೀತಿ ನೀರು ಬಂದರೂ ಕೂಡ ಈ ಒಂದು ಕೆರೆ ಅರ್ಧ ಆಗೋದಕ್ಕೂ ಕಷ್ಟ ಇದೆ ಅಂತ ಅನಿಸುತ್ತೆ. ಆ ಒಂದು ಉದ್ದೇಶ ಬುಗುಡನಹಳ್ಳಿ ಕೆರೆಯ ಘಟಕಕ್ಕೆ ಭೇಟಿ ನೀಡಿ ಕೆರೆಗೆ ಬಿಡುತ್ತಿದ್ದ ಹೇಮಾವತಿ ನೀರು ನಿಲ್ಲಿಸಿರುವುದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ತುಮಕೂರು ನಗರದಲ್ಲಿ ಸಂಭವಿಸುವ ನೀರಿನ ತೊಂದರೆ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಎಂದರು. ಮುಂದಿನ ದಿನಗಳಲ್ಲಿ ಜನತೆ ಕುಡಿಯುವ ನೀರಿಗಾಗಿ ದಂಗೆಯಾಡಲಿದ್ದಾರೆ. ಇದನ್ನು ಅರಿತು ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು. ತುಮಕೂರು ನಗರ ನಾಗರಿಕರ ಹಿತ ಕಾಪಾಡಬೇಕು ಎಂದರು. ಈ ವೇಳೆ ದೂರವಾಣಿ ಮೂಲಕವೇ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿ ಬುಗುಡನಹಳ್ಳಿ ಕೆರೆ ಜಲಸಂಗ್ರಹಾರದಲ್ಲಿ ನೀರು ಸಂಗ್ರಹವಾಗುವ ಮೊದಲೇ ನೀರು ನಿಲ್ಲಿಸಿದ್ದು ಸಂಗ್ರಹವಾಗಿರುವ ನೀರಿನಲ್ಲಿ 1 ತಿಂಗಳು ಸಹ ತುಮಕೂರು ನಗರಕ್ಕೆ ಕುಡಿಯುವ ನೀರು ಒದಗಿಸಲು ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಜನತೆಗೆ ನೀರು ಒದಗಿಸಲು ಸಾಧ್ಯ ಎಂದು ಪ್ರಶ್ನಿಸಿದರು. ತಕ್ಷಣವೇ ಬುಗುಡನಹಳ್ಳಿ ಕೆರೆ ಹಾಗೂ ಹೆಬ್ಬಾಕ ಕೆರೆಗಳನ್ನು ತುಂಬಿಸದಿದ್ದರೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು.
ಈ ಒಂದು ಕೆರೆಗೆ ನೀರು ತುಂಬಿಸಬೇಕು, ಇಲ್ಲಿಂದ ಹೆಬ್ಬಾಕೆ ಕೆರೆಯನ್ನು ತುಂಬಿಸಬೇಕು. ಮತ್ತಿತರಂತಹ ಜಿಲ್ಲೆಯನ್ನೆಲ್ಲ ಎಲ್ಲಾ ಕೆರೆಗಳಿಗೂ ಕೂಡ ಕುಡಿಯನ ನೀರಿನ ಎಲ್ಲಿ ರಿಸರ್ವ್ ಆಗಿದೆ ಟ್ಯಾಂಕ್ಸ್ ಆ ಒಂದು ಆದ್ಯತೆ ಮೇರೆಗೆ ಆ ಕೆರೆಗಳನ್ನ ತುಂಬಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇವೆ. ಈ ವೇಳೆ ಮಾಜಿ ಶಾಸಕ ಹುಲಿನಾಯ್ಕರ್, ಬಿಜೆಪಿ ಕಾರ್ಪೊರೇಟರ್ಗಳಾದ ಇಂದ್ರಕುಮಾರ್, ವೆಂಕಟಪ್ಪ, ವೆಂಕಟೇಶ್, ಕರುಣಾರಾಧ್ಯ, ವಿಜಯ ರುದ್ರೇಶ್, ಬಿಜೆಪಿ ತುಮಕೂರು ನಗರ ಮಂಡಲ ಅಧ್ಯಕ್ಷ ಸಿಎನ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವೀಶ್, ಹಿರಿಯ ಮುಖಂಡ ಕೃಷ್ಣಪ್ಪ, ನಂಜುಂಡಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಟಿಆರ್ ಸದಾಶಿವಯ್ಯ, ಜಿಲ್ಲಾ ಖಜಾಂಚಿ ಮಲ್ಲಿಕಾರ್ಜುನ್ ಇತರರು ಉಪಸ್ಥಿತರಿದ್ದರು. ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ಒತ್ತಾಯಿಸಿ ವಿವಿಧ ಸಂಘಟನೆಗಳು ಬುಧವಾರ ಗುರುವಾರ ಪಾವಗಡ ಬಂದ್ಗೆ ಕರೆ ನೀಡಿವೆ. ಪಾವಗಡ ತಾಲೂಕಿಗೆ ನದಿ ಮೂಲದ ಕುಡಿಯುವ ನೀರಿನ ಯೋಜನೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ನಡೆಸಿರುವ ಹೋರಾಟ 22ನೇ ದಿನದಲ್ಲಿ ಮುಂದುವರೆಯಿತು. ಇಷ್ಟಾಗಿಯೂ ಸರ್ಕಾರ ತಮ್ಮ ಹೋರಾಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಇದೇ ಬುಧವಾರ ಹಾಗೂ ಗುರುವಾರ ಪಾವಗಡ ಬಂದ್ಗೆ ಸಂಘಟನೆಗಳು ಕರೆ ನೀಡಿವೆ. ಇಷ್ಟು ದಿನ ಹೋರಾಟ ನಡೆಸಿದರೂ ಜಿಲ್ಲಾ ಸಚಿವರಾಗಲಿ ವಿರೋಧ ಪಕ್ಷಗಳ ಮುಖಂಡರಾಗಲಿ ಬಂದು ಸಮಸ್ಯೆ ಆಲಿಸಿಲ್ಲ ಎಂದು ಸಂಘಟನೆ ಮುಖಂಡರು ಆಕ್ರೋಶಗೊಂಡರು. ಮುಂದೆ ಹೋರಾಟ ತೀವ್ರಗೊಳಿಸುವ ಸಲುವಾಗಿ 2 ದಿನ ಪಾವಗಡ ಬಂದ್ಗೆ ಕರೆ ನೀಡಲಾಗಿದೆ. ರೈತ ಸಂಘ, ಹಸಿರು ಸೇನೆ ಮತ್ತಿತರ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಇದರ ಅಂಗವಾಗಿ ಸಂಘಟನೆಗಳು ತಾಲೂಕು ಕಚೇರಿ ಬಳಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿದವು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ನಡೆಸಿದ್ದವು. ವಿಟಿಯು ಅವೈಜ್ಞಾನಿಕ ನೀತಿಯನ್ನು ಖಂಡಿಸಿ ಸೆಪ್ಟೆಂಬರ್ 1ರಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ವಿಟಿಯು ಅವೈಜ್ಞಾನಿಕ ನೀತಿಯಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಾನಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರಿಯಾದ ಸಮಯಕ್ಕೆ ಫಲಿತಾಂಶ ಬರದೆ ಪರದಾಡುವಂತಾಗಿದೆ ಎಂದು ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಎಸ್ಕೆ ಮಾದಪ್ಪ ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಟಿಯು ಆಡಳಿತ ನಿರ್ವಹಣೆಯಲ್ಲಿ ದೋಷವಿದ್ದು ಅದರ ಸಂಪೂರ್ಣ ನಿರ್ವಹಣೆಯನ್ನು ವಿದ್ಯಾರ್ಥಿಗಳ ಮೇಲೆ ಹೊರಿಸಿದೆ. ವಿದ್ಯಾರ್ಥಿಗಳಿಗೆ ಕ್ರಿಟಿಕಲ್ ಇಯರ್ ಹಾಗೂ ಇಯರ್ ಬ್ಯಾಕ್ ವ್ಯವಸ್ಥೆ ಜಾರಿ ಮಾಡಿ ಅವರ ಭವಿಷ್ಯದ ಜೊತೆ ಚಲ್ಲಾಟವಾಡುತ್ತಿದೆ ಎಂದರು. ಇಡೀ ರಾಜ್ಯದಾದ್ಯಂತ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅವ್ರ ಭವಿಷ್ಯ ಮತ್ತೆ ಅವ್ರ ಕೆರಿಯರ್ ಹಾಳಾಗುತ್ತೆ, ಇಡೀ ಭವಿಷ್ಯ ಹಾಳಾಗುತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಬೀದಿಗಿಳಿದಿದ್ದಾರೆ, ಹೋರಾಟ ಮಾಡ್ತಾ ಇದಾರೆ. ಇಲ್ಲಿ ವಿಟಿಯು ಮಾಡಿರೋದನ್ನ ಗಮನಿಸಿದ್ರೆ ಯಾವ ತರ ಒಂದು ಮಿನಿಮಮ್ ಆಗಿ ಪ್ರೈಮರಿ ಲೆವೆಲ್ ಅಲ್ಲಿ ಆಗಿರಲಿ ಹೈಸ್ಕೂಲ್ ಲೆವೆಲ್ ಅಲ್ಲಿ ಆಗಿ ಈ ತರ ಎಕ್ಸಾಮಿನೇಷನ್ ನಡೆಸೋದಿಲ್ಲ. ಆ ತರ ಬೇಕಾಬಿಟ್ಟಿಯಾಗಿ ಇವತ್ತು ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿ ವಿಟಿಯು ಕೆಲಸ ಮಾಡಿದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ 8 ಗಂಟೆಗೆ ಎಕ್ಸಾಮ್. ಸಿಬಿಸಿಎಸ್ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಪರೀಕ್ಷೆ ನೀಡುವಂತೆ ಒತ್ತಾಯಿಸುತ್ತಾ ಬಂದಿದ್ದರೂ ಆಡಳಿತ ಮಂಡಳಿ ಕ್ಯಾರೆ ಎನ್ನುತ್ತಿಲ್ಲ. ಇದೆಲ್ಲವನ್ನು ಖಂಡಿಸಿ ಸೆಪ್ಟೆಂಬರ್ 1ರಂದು ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ವಿಟಿಯು ಕಾಲೇಜ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಯಾವುದೇ ವಿಶ್ವವಿದ್ಯಾಲಯ ಮಾಡದ ರೂಲ್ಸ್ ಅನ್ನು ವಿಟಿಯು ಮಾಡುತ್ತಿದೆ. ಇದರಿಂದ 240 ಕಾಲೇಜಿನ ಸುಮಾರು 30,000 ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ. ತಕ್ಷಣ ವಿಟಿಯು ಎಚ್ಚೆತ್ತುಕೊಂಡು ಅವೈಜ್ಞಾನಿಕ ನಿರ್ಧಾರ ಕೈಬಿಡಬೇಕೆಂದು ಒತ್ತಾಯಿಸಿದರು. ವಿದ್ಯಾರ್ಥಿ ಮುಖಂಡರಾದ ರಾಜೇಶ್ವರಿ, ನವೀನ್, ಶಶಿಕುಮಾರ್, ಸಂದೀಪ್ ಇತರರು ಇದ್ದರು. ರೈತರ ಸಾಲ ಮನ್ನಾಗೆ ಒತ್ತಾಯಿಸಿ ಸಮಾಜವಾದಿ ಪಾರ್ಟಿ ಮುಖಂಡ ಅನಿಲ್ ನೇತೃತ್ವದ ಪಾದಯಾತ್ರೆ ತುಮಕೂರು ತಲುಪಿತು. ಸೆಪ್ಟೆಂಬರ್ 4ರಂದು ಬೆಂಗಳೂರು ತಲುಪಲಿದೆ. ರಾಜ್ಯದಲ್ಲಿ ತೀವ್ರ ಬರದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕೂಡಲೇ ರಾಷ್ಟೀಕೃತ ಬ್ಯಾಂಕುಗಳಲ್ಲಿನ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಸಮಾಜವಾದಿ ಪಾರ್ಟಿಯ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಎಂಆರ್ ಅನಿಲ್ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರ ಪರವಾಗಿ ಅವರಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿ ಶಿಕಾರಿಪುರದಿಂದ ಬೆಂಗಳೂರಿನ ರಾಜಭವನದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಇದೀಗ ಪಾದಯಾತ್ರೆ ತುಮಕೂರು ತಲುಪಿದ್ದು ಸೆಪ್ಟೆಂಬರ್ 4ರಂದು ಬೆಂಗಳೂರು ತಲುಪುತ್ತೇವೆ ಎಂದರು. ಸರ್ಕಾರ ಈ ಕೂಡಲೇ ರೈತರ ಸಾಲ ಮನ್ನಾ ಮಾಡಬೇಕು, ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಬೇಕು, ಗೋಮಾಳ ರಕ್ಷಿಸಬೇಕು, ರೈತರ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕು, ಬೆಳೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ನಮ್ಮ ಹೋರಾಟ ಹಾಗೂ ಬೇಡಿಕೆಗಳನ್ನು ಪರಿಗಣಿಸಿ ರೈತರ ನೆರವಿಗೆ ಬರಬೇಕು, ಇಲ್ಲವಾದಲ್ಲಿ ಸಮಾಜವಾದಿ ಪಕ್ಷದಿಂದ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಿಂದ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕಣ್ಣು ತೆರೆಸಲಿಕ್ಕೆ ನಾವುಗಳು ಏನು ರೈತರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಮತಗಳನ್ನು ಹಾಕಿಸಿಕೊಂಡು ಏಕಪಕ್ಷೀಯವಾಗಿ ಪ್ರಬಲವಾದಂತಹ ಸರ್ಕಾರಗಳನ್ನು ರಚನೆ ಮಾಡಿ ರೈತರ ಯಾವ ಒಂದು ಸಮಸ್ಯೆಗೂ ಸ್ಪಂದಿಸದೆ ತಾವು ತಮ್ಮ ಇಷ್ಟ ಬಂದಂತಹ ಸ್ವಜನ ಪಕ್ಷಪಾತಗಳನ್ನ ಮತ್ತೆ ಸ್ವಂತ ಆಸ್ತಿಗಳನ್ನ ಮಾಡಲಿಕ್ಕೆ ಮಗ್ನರಾಗಿರ್ತಕ್ಕಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಮತ್ತೆ ಕೇಂದ್ರದ ಬಿಜೆಪಿ ಸರ್ಕಾರ ಆಗಿರ್ಬೋದು. ಈ
ತಿಪಟೂರಿನಲ್ಲಿ ವಿವಿಧ ಮಂಡಳಿಗಳ ಗಣಪತಿ ಮೂರ್ತಿಗಳ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ತಿಪಟೂರಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಪ್ರತಿಷ್ಠಾಪಿಸಿದ್ದ ಗಣಪತಿಗಳ ಸಾಮೂಹಿಕ ವಿಸರ್ಜನಾ ಮಹೋತ್ಸವ ನೆರವೇರಿತು. ಗಾಂಧಿನಗರ, ಇಂದಿರಾನಗರ, ಭೋವಿ ಕಾಲೋನಿ, ತಮಿಳು ಕಾಲೋನಿ, ವಿವೇಕಾನಂದ ನಗರ, ಬಸವೇಶ್ವರ ನಗರ, ಅರಸು ನಗರ, ದಸ್ತಗಿರಿ ಕಟ್ಟೆ ಸೇರಿದಂತೆ ವಿವಿಧ ಬಡಾವಣೆಗಳ ಗಣಪತಿಗಳ ಅದ್ದೂರಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಂಗಾಪುರ ರಸ್ತೆಯಲ್ಲಿ ಎಲ್ಲಾ ಸಮಿತಿ ಗಣೇಶ ಮೂರ್ತಿಗಳನ್ನು ತಂದು ಪೂಜೆ ಸಲ್ಲಿಸಿ ನಂತರ ಮದೀನಾ ಮಸೀದಿ ರಸ್ತೆ, ಬಿಎಚ್ ರಸ್ತೆ ಮೂಲಕ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯ ಮಾರ್ಗದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ವ್ಯವಸ್ಥೆ ಮಾಡಲಾಗಿತ್ತು. ಶಾಸಕ ಕೆ ಷಡಕ್ಷರಿ, ಮಾಜಿ ಶಾಸಕ ಬಿಸಿ ನಾಗೇಶ್, ಜೆಡಿಎಸ್ ಮುಖಂಡ ಲೋಕೇಶ್ವರ್ ಮತ್ತಿತರ ಗಣ್ಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಎಸ್ಪಿ ಡಾ ದಿವ್ಯಾ ಗೋಪಿನಾಥ್, ಅಡಿಷನಲ್ ಎಸ್ಪಿ ಶೋಭಾರಾಣಿ, ಡಿವೈಎಸ್ಪಿ ವೇಣುಗೋಪಾಲ್, ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಹೆಗಡೆ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು. ಗುಬ್ಬಿ ತಾಲೂಕು ಕಲ್ಲೂರಿನಲ್ಲಿ ದಲಿತ ವ್ಯಕ್ತಿಯಿಂದ ಶೌಚಾಲಯ ಗುಂಡಿ ಸ್ವಚ್ಛಗೊಳಿಸಿದ ಪ್ರಕರಣ ನಡೆದಿದೆ. ಗುಬ್ಬಿ ತಾಲೂಕು ಕಡಬ ಹೋಬಳಿ ಕಲ್ಲೂರು ಗ್ರಾಮದಲ್ಲಿ ದಲಿತರಿಂದ ಶೌಚಾಲಯ ಗುಂಡಿ ಸ್ವಚ್ಛ ಮಾಡಿಸಿದ ಪ್ರಕರಣ ಬೆಳಕಿಗೆ ಬಂದಿದೆ. ಗ್ರಾಮದ ರಂಗನಾಥ್ ಎಂಬುವರು ತಮ್ಮ ಮನೆ ಶೌಚಾಲಯ ಗುಂಡಿಯನ್ನು ಸ್ವಚ್ಛ ಮಾಡಿಸಿದ್ದರು. ಇದಕ್ಕೆ ವಿವಿಧ ಸಂಘಟನೆ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಾವಿದ್ ಪಾಷಾ ಮಾತನಾಡಿ, ಇಂತಹ ಘಟನೆ ನಡೆಯಬಾರದು, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು ಎಂದು ಹೇಳಿದರು. ಪ್ರಕರಣ ಬೆಳಕಿಗೆ ಬಂದ ನಂತರ ಸಮಾಜ ಕಲ್ಯಾಣ ಅಧಿಕಾರಿ ರಾಮಣ್ಣ ಪ್ರತಿಕ್ರಿಯೆ ನೀಡಿ, ಇದೊಂದು ಅಮಾನವೀಯ ಕೆಲಸ, ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಇತ್ತೀಚೆಗೆ ಕಲ್ಲೂರಿನ ರಂಗನಾಥ್ ಎಂಬುವರು ದಲಿತರಿಂದ ತಮ್ಮ ಶೌಚಾಲಯ ಗುಂಡಿಯನ್ನು ಸ್ವಚ್ಛ ಮಾಡಿಸಿದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಸೆಪ್ಟೆಂಬರ್ 7 ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರು ಕನಿಷ್ಠ ವೇತನವಿಲ್ಲದೆ ಬಹಳ ಸಂಕಷ್ಟದಲ್ಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ಕಾರ ಮೂಲಭೂತ ಸೌಕರ್ಯ ಕಲ್ಪಿಸುತ್ತಿಲ್ಲ, ಆಶಾಗಳ ಬದುಕಿಗೆ ಆಸರಿಯಾಗುವಂತಹ ಯಾವುದೇ ಕಾರ್ಯ ಮಾಡುತ್ತಿಲ್ಲ ಎಂದು ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹರಾಜು ತಿಳಿಸಿದರು. ಬಡತನದಲ್ಲಿ ಅಥವಾ ಒಂಟಿ ಮಹಿಳೆಯರು, ವಿಧವೆಯರು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಹೆಣ್ಣುಮಕ್ಕಳು ಇವರು. ಸೊ ಇವರು ಗ್ರಾಮೀಣ ಭಾಗದಲ್ಲಿ ಬಡಜನಗಳಿಗೆ ಹೆರಿಗೆ ಸೌಲಭ್ಯಗಳನ್ನ, ತಾಯಿ ಮತ್ತೆ ಶಿಶು ಮರಣವನ್ನು ತಡೆಗಟ್ಟುವುದರಲ್ಲಿ, ಹಾಗೆ ಸಾಂಕ್ರಾಮಿಕ ಕಾಯಿಲೆಗಳು ಹರಡದಲ್ಲೇ ಇರೋ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ, ಜಾಗೃತಿಯನ್ನು ಮೂಡಿಸೋದಕ್ಕೆ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಹಾಗೇನೆ ಸರ್ಕಾರದ ಆರೋಗ್ಯ ಸೌಲಭ್ಯಗಳನ್ನ ಜನಗಳಿಗೆ ತಲುಪಿಸೋದಕ್ಕೆ ಗುಣಮಟ್ಟದಲ್ಲಿ, ಬೇರು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ಸಿಗ್ತಾ ಇರುವಂತ ಸಂಭಾವನೆ ಇವತ್ತಿನ ದಿನದಲ್ಲಿ ಬೆಲೆ ಏರಿಕೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಖಂಡಿತ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಸರ್ಕಾರ ಇವರುಗಳನ್ನ ನಡೆಸ್ಕೊಳ್ತಾ ಇದೆ. ಒಂಥರ ಕಮಿಷನ್ ಲೆಕ್ಕದಲ್ಲಿ ಇವರುಗಳಿಗೆ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಹೆರಿಗೆ ಮಾಡಿದ್ರೆ ಇಷ್ಟು, ಹೆರಿಗೆ ಬಾಣಂತಿಯನ್ನ ನೋಡ್ಕೊಂಡ್ರೆ ಇಷ್ಟು, ಹಾಗೇನೆ ಬ್ಲಡ್ ಸ್ಮಿಯರ್ ತೆಗೆದ್ರೆ, ಮಲೇರಿಯಾ ಟೆಸ್ಟ್ ಇದಕ್ಕೆಲ್ಲಾನು ಅದಕ್ಕಿಷ್ಟು, ಈ ರೀತಿಯಲ್ಲಿ ಕಮಿಷನ್ ಲೆಕ್ಕದಲ್ಲಿ ಇವರುಗಳನ್ನ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇದೆಲ್ಲ ಸೇರಿದ್ರೆ ಸುಮಾರು ತಿಂಗಳಿಗೆ 1,500-2,000 ತಗೊಂಡ್ರೆ ತುಂಬಾ ಜಾಸ್ತಿ ನಮ್ಮ ಆಶಾ ವರ್ಕರ್ಸ್. ಅದರಲ್ಲೂ ಕೂಡ ಎಲ್ಲಿ ಕೇಸ್ಗಳೇ ಸಿಗೋದಿಲ್ಲ, ಹೆರಿಗೆ ಕೇಸ್ಗಳು ಸಿಗೋದಿಲ್ಲ ಅಥವಾ ಪೇಷಂಟ್ಗಳು ಸಿಗೋದಿಲ್ಲ, ಅಲ್ಲಿ ಆಶಾ ವರ್ಕರು ತಮ್ಮ ಕೈಯಿಂದ ಖರ್ಚನ್ನ ಹಾಕೊಂಡು ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಅದ್ರ ಜೊತೆಗೆ ಸರ್ಕಾರ ಈಗ 2 ಹಿಂದೆ ಒಂದು ವೇತನ ಮಾದರಿಯನ್ನ ತಗೊಂಡು ಬಂದಿದ್ದಾರೆ, ಆಶಾ ಸಾಫ್ಟ್ ಅಂತೇಳಿ, ಆನ್ಲೈನ್ ಮೂಲಕ ಇವರುಗಳಿಗೆ ಪೇಮೆಂಟ್ ಮಾಡೋದಕ್ಕೆ. ಆಶಾ ಸಾಫ್ಟ್ ಬಂದ ಮೇಲಂತೂ ಆಶಾ ವರ್ಕರ್ಸ್ ತುಂಬಾ ಸಫರ್ ಆಗ್ತಾ ಇದ್ದಾರೆ. ಆಶಾ ಸಾಫ್ಟ್ ಇಂದ ಇವ್ರು ಮಾಡಿರೋ ಕೆಲಸಕ್ಕೂ ದುಡ್ಡು ಬರ್ತಾ ಇದೆ. ನಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಅದನ್ನ ನಾವು ಮೆನ್ಷನ್ ಮಾಡಿದೀವಿ, ಏನೇನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಇವ್ರುಗಳು ಮಾಡಿರೋ ಕೆಲಸನ ಫೀಡ್ ಮಾಡೋದಕ್ಕೆ ಹೋದಾಗ ಒಂದು ಡಾಟಾ ಎಂಟ್ರಿ ಆಪರೇಟರ್ ಇರೋದಿಲ್ಲ, ಅಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಇರೋ ಕಡೆ ನೆಟ್ವರ್ಕ್ ಇರೋದಿಲ್ಲ, ಇಂಟರ್ನೆಟ್ ಸೌಲಭ್ಯಗಳು ಇರೋದಿಲ್ಲ, ಅಥವಾ ಡಾಟಾ ಎಂಟ್ರಿ ಆಪರೇಟರ್ ದುಡ್ಡು ತಗೊಂಡು ಆಶಾ ವರ್ಕರ್ ಮಾಡಿರೋ ಕೆಲಸಕ್ಕೆ ಫೀಡ್ ಮಾಡೋದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು PHC ನಲ್ಲಿ ಕೆಲಸ ಮಾಡೋರು, ಈಗ ಒಂದು PHC ಎಲ್ಲೋ ಇಂಟೀರಿಯರ್ ಇರುತ್ತೆ, ಊರ್ಡಿಗೆರೆ PHC ನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ಬೇರೆ ಇಂಟೀರಿಯರ್ ಇರೋ PHC ನಲ್ಲಿ, ಅಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಇಲ್ಲ ಅಂತಂದ್ರೆ ಅವ್ರು ತಾಲೂಕು ಹೆಡ್ ಕ್ವಾರ್ಟರ್ ಬರಬೇಕು ಫೀಡ್ ಮಾಡಿಸೋದಕ್ಕೆ. ಎಲ್ಲ ಆಶಾ ವರ್ಕರ್ಸ್ ಕೂಡ ಅಲ್ಲಿಂದ ಇಲ್ಲಿ ಬರಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಖರ್ಚು ಬರುತ್ತೆ, ಸೊ ಅದು ನಮ್ಮ ಇಮ್ಯಾಜಿನೇಷನ್ ಬರುತ್ತೆ. ಒಂದು ಕಡೆ ಮನೆಯಲ್ಲಿ ಬೈಗಳ, ಇನ್ನೊಂದು ಕಡೆ ಮಾಡಿರೋ ಕೆಲಸಕ್ಕೆ ಸರಿಯಾದ ಸಂಬಂಧ ಇಲ್ಲ. ಈ ಪರಿಸ್ಥಿತಿನಲ್ಲಿ ಆಶಾ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು
ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಸರ್ಕಾರವನ್ನ ಈ ಮುಷ್ಕರದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 7ನೇ ತಾರೀಕಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಷ್ಕರದಲ್ಲಿ ನಮ್ಮ ಬೇಡಿಕೆ ಇಷ್ಟೇನೆ, ಆಶಾ ವರ್ಕರ್ಸ್ಗೆ ಈಗಾಗಲೇ ನೀವೇನು ಮ್ಯಾಚಿಂಗ್ ಹ್ಯಾಂಡ್ಸ್ ಕೊಡ್ತಾ ಇದ್ರೆ ಕರ್ನಾಟಕ ಸರ್ಕಾರದಿಂದ, ಇದನ್ನ ಎಲ್ಲಾ ಆಶಾ ವರ್ಕರ್ಸ್ಗೂ ಡಿವೈಡ್ ಮಾಡಿದ್ರೆ ಸುಮಾರು 4-4.5 ಸಾವಿರ ರೂಪಾಯಿ ಈಗಾಗಲೇ ಫಿಕ್ಸ್ ಮಾಡಬಹುದು. ಮೊನ್ನೆ ಸಿಎಂ ಅವರು ಹೆಲ್ತ್ ಮಿನಿಸ್ಟರ್ ಹೆರಿಗೆ ಕೊಟ್ಟಿದ್ದಾರೆ, ಹೆರಿಗೆ ಸೌಲಭ್ಯಗಳಿಗೆ ನಾವು ವೇತನವನ್ನ ಪ್ರೋತ್ಸಾಹನವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ, ಅದನ್ನು ಸೇರಿಸಿದ್ರೆ ಸುಮಾರು 5.5-6 ಸಾವಿರ ರೂಪಾಯಿ ಸರ್ಕಾರ ಈಸಿಯಾಗಿ ಹೊರೆ ಇಲ್ದಲೆ ಬಜೆಟ್ಗೆ, ಈಗ ಏನು ಬಜೆಟ್ಗೆ ಯಾವುದೇ ರೀತಿ ಹೊರೆ ಆಗದಲ್ಲ, ಇವತ್ತಿನಲ್ಲಿ ಪ್ರೋತ್ಸಾಹನವನ್ನ ಫಿಕ್ಸ್ ಮಾಡಿ ಕೊಡೋದಕ್ಕೆ ಸಾಧ್ಯತೆ ಇದೆ 6 ಸಾವಿರ ರೂಪಾಯಿಗಳನ್ನ. ಸೊ ನಾವು ಡಿಮಾಂಡ್ ಮಾಡ್ತಾ ಇರೋದು ಆಶಾ ವರ್ಕರ್ಸ್ಗೆ ವೇತನವನ್ನ ಫಿಕ್ಸ್ ಮಾಡಿಕೊಡಿ, ಕನಿಷ್ಠ 6 ಸಾವಿರ ವೇತನ ಇವತ್ತು ಸಿಗ್ಬೇಕು ಅವ್ರುಗಳಿಗೆ ಅಂತೇಳಿ ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಆಶಾ ಸಾಫ್ಟ್ ಅನ್ನ ರದ್ದು ಮಾಡಬೇಕು, ಪ್ರತಿ ತಿಂಗಳು ಅವ್ರುಗಳಿಗೆ ವೇತನ ಸಿಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಈ ಎರಡು ಬೇಡಿಕೆಗಳನ್ನ ಇಟ್ಕೊಂಡು ನಾವು 7ನೇ ತಾರೀಕು ಸೆಪ್ಟೆಂಬರ್ನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ತುಮಕೂರಿನಿಂದ ಸುಮಾರು 2,000 ಜನ ಆಶಾ ವರ್ಕರ್ಸ್ ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಹೋರಾತ್ರಿ ಧರಣಿ ಕಾರ್ಯಕ್ರಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ. ಸುಮಾರು ಇಡೀ ರಾಜ್ಯದಲ್ಲಿ 20-25 ಸಾವಿರ ಜನ ಆಶಾ ವರ್ಕರ್ಸ್ ಈ ಒಂದು ಚಳವಳಿನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರದು ಒಂದೇ ಬೇಡಿಕೆ, ನಮಗೆ ವೇತನವನ್ನ ಫಿಕ್ಸ್ ಮಾಡಿಕೊಡಿ, ಹಾಗೇನೆ ನಮ್ಮ ಜೀವನಕ್ಕೆ ಭದ್ರತೆಯನ್ನ ಕೊಡಿ, ಒಂದು ಸೇಮಾದ ನಿಯಮವನ್ನ ರೂಪಿಸಿ, ಯಾಕೆಂದ್ರೆ ಇವ್ರುಗಳು ವರ್ಕ್ ಮಾಡ್ತಾ ಇರೋದು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಶಾಗಳು ಹಾಗೂ ರಾತ್ರಿ ಎನ್ನದೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಅವರಿಗೆ ಸಿಗುವ ವೇತನ 1,500 ರಿಂದ 2,000 ಮಾತ್ರ. ಈ ಹಣದಲ್ಲಿ ಅವರು ಜೀವನ ನಡೆಸುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಆಶಾ ಕಾರ್ಯಕರ್ತೆಯರ ದುಡಿಮೆಗೆ ತಕ್ಕ ಪ್ರತಿಫಲ ದೊರೆಯುತ್ತಿಲ್ಲ. ಸರ್ಕಾರ ಈ ಕೂಡಲೇ ಆಶಾಗಳಿಗೆ ಕನಿಷ್ಠ 6,000 ವೇತನ ನಿಗದಿ ಮಾಡಬೇಕು, ಆಶಾ ಸ್ಟಾಫ್ ವೇತನ ಮಾದರಿ ರದ್ದು ಮಾಡಬೇಕು ಎಂದು ಆಗ್ರಹಿಸಿ, ಸೆಪ್ಟೆಂಬರ್ 7ರಂದು ಆಶಾಗಳು ಬೆಂಗಳೂರಿನಲ್ಲಿ ಅಹೋರಾತ್ರಿ ಹೋರಾಟ ನಡೆಸಲಿದ್ದಾರೆ ಎಂದರು. ಈ ಹೋರಾಟದಲ್ಲಿ ರಾಜ್ಯಾದ್ಯಂತ 25,000 ಆಶಾಗಳು ಭಾಗವಹಿಸಲಿದ್ದಾರೆ, ಜಿಲ್ಲೆಯಿಂದ 2,000 ಕಾರ್ಯಕರ್ತೆಯರು ಆಗಮಿಸಲಿದ್ದಾರೆ ಎಂದರು. ಜಿಲ್ಲಾ ಕಾರ್ಯದರ್ಶಿ ಲತಾ, ಗೀತಾ, ತಿಮ್ಮಜಮ್ಮ, ಸೂರ್ಯಕುಮಾರಿ, ಕಮಲಾ ಗೌರ್ಮ ಇತರರು ಉಪಸ್ಥಿತರಿದ್ದರು. ಹೇಮಾವತಿ ನೀರಿಗಾಗಿ ತಿಪಟೂರು ಬಳಿ ಹುಚ್ಚನಹಳ್ಳಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ರೈತರು ಪೊಲೀಸರ ನಡುವೆ ವಾಗ್ವಾದ ಉಂಟಾಯಿತು. ಹೇಮಾವತಿ ನೀರಿಗಾಗಿ ರೈತರ ಹೋರಾಟ ನಿಂತಿಲ್ಲ. ನಮ್ಮ ಭಾಗದ ಕೆರೆಗಳಿಗೆ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ತಿಪಟೂರು ತಾಲೂಕು ಹುಚ್ಚನಹಳ್ಳಿ ಬಳಿ ರೈತರು ನೀರಿಗಾಗಿ ಹೋರಾಟ ನಡೆಸಿದರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಮಾಡಿದರು. ಹೇಮಾವತಿ ನಾಲಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿರುವ ಕಾರಣ ಪೊಲೀಸರು ಪ್ರತಿಭಟನಾಕಾರರ ಗುಂಪು ನಿಯಂತ್ರಿಸತೊಡಗಿದರು. ಹುಚ್ಚನಹಳ್ಳಿ ಬಳಿ ರೈತರ ಗುಂಪು ಪ್ರತಿಭಟನೆಗಿಳಿದಾಗ ಪೊಲೀಸರು ಬಲವಂತವಾಗಿ ರೈತರನ್ನ ಅಲ್ಲಿಂದ ಹೊರಹಾಕಬೇಕಾಯಿತು. ಈ ವೇಳೆ ರೈತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ವಾಗ್ವಾದ ನಡೆಯಿತು. ಈ ವಾಗ್ವಾದ ಘರ್ಷಣೆಯ ಹಂತವನ್ನು ಕೂಡ ತಲುಪಿತು. ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದ ತಮ್ಮ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದರು ಎಂದು ರೈತರು ಆಪಾದಿಸಿದರು. ಕಾನೂನು ಸುವ್ಯವಸ್ಥೆ ಕಾಪಾಡಲು ತಾವು ತಮ್ಮ ಕರ್ತವ್ಯ ನಿರ್ವಹಿಸುವುದಾಗಿ ಪೊಲೀಸರು ಹೇಳಿದರು. ಮಳೆಗಾಗಿ ಪ್ರಾರ್ಥಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹನ್ನನಕೆರೆ ಗ್ರಾಮಸ್ಥರು ಸಿದ್ದೇಶ್ವರ ಸ್ವಾಮಿಯ ತೊಗಲು ಹೊದಿಕೆಗೆ ಪೂಜೆ ಸಲ್ಲಿಸಿದರು. ಕಳೆದ 3 ವರ್ಷಗಳಿಂದ ಭೀಕರ ಬರಗಾಲವಿತ್ತು. ಈ ಬಾರಿ ಮುಂಗಾರು ಅನ್ನದಾತನ ಕೈ ಹಿಡಿಯುತ್ತೆ ಎಂಬ ಆಶಾಭಾವನೆ ಇತ್ತು. ಈಗ ಮುಂಗಾರು ಕೈಕೊಟ್ಟಿದ್ದಕ್ಕೆ ರೈತರು ಕಂಗಾಲಾಗಿದ್ದಾರೆ. ಈಗ ವರುಣನ ಕೃಪೆಗಾಗಿ ರೈತರು ಪೂಜೆ ಪುನಸ್ಕಾರದ ಮೊರೆ ಹೋಗುತ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ನಿವಾಸಿಗಳು ಮಳೆ ಕೈಕೊಟ್ಟಾಗಲೆಲ್ಲ ಇಲ್ಲಿನ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿಯ ತೊಗಲು ಹೊದಿಕೆ ಪೂಜೆ ಮಾಡುವ ಸಂಪ್ರದಾಯ ಅನಾದಿಕಾಲದಿಂದಲೂ ನಡೆದುಕೊಂಡು ಬಂದಿದ್ದಾರೆ. ತೊಗಲು ಹೊದಿಕೆ ಪೂಜೆ ಮಾಡಿದ್ರೆ ಮಳೆ ಸಮೃದ್ಧವಾಗುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದಾದರೂ ಉತ್ತಮ ಮಳೆಯಾಗಲಿ ಎಂಬ ಕಾರಣದಿಂದ 9 ವರ್ಷದ ನಂತರ ಗ್ರಾಮದ ಜನ ತೊಗಲು ಹೊದಿಕೆ ಮಾಡುವ ಮೂಲಕ ಮಳೆರಾಯನಿಗೆ ಪೂಜೆ ಸಲ್ಲಿಸಿದರು. ಸಹಸ್ರಾರು ವರ್ಷಗಳ ಹಿಂದೆ ಶೈಲಶಾರಾಜರ ಆಸ್ಥಾನದಲ್ಲಿ 1 ಹಸು 7 ಕರುಗಳಿಗೆ ಜನ್ಮ ನೀಡಿತು. ಈ ಸಂತೋಷಕ್ಕೆ ಆ 7 ಕರುಗಳ ತೊಡೆಯ ಒಂದಿಷ್ಟು ತೊಗಲು ತೆಗೆದು ಹೊದಿಕೆ ಮಾಡಿ ಪವಾಡ ಪುರುಷ ಸಿದ್ದೇಶ್ವರರಿಗೆ ನೀಡುತ್ತಾರೆ.
ಈ ಸಂದರ್ಭದಲ್ಲಿ ಹೊನ್ನಿನ ಮಳೆಯಾಗಿತ್ತಂತೆ. ಹಾಗಾಗಿ ಹೊನ್ನಿನ ಕೆರೆಯಂತಲೂ ಈ ಊರನ್ನ ಕರೆಯುವುದುಂಟು. ಕ್ರಮೇಣ ಇದು ಹದನಕೆರೆಯಾಯಿತು ಎಂದು ಹೇಳಲಾಗುತ್ತದೆ. ಅಂದಿನಿಂದ ಇಂದಿನವರೆಗೂ ಗ್ರಾಮದಲ್ಲಿ ಬರಗಾಲ ಆವರಿಸಿದರೆ ತೊಗಲು ಹೊದಿಕೆ ದೇವಸ್ಥಾನದಿಂದ ಹೊರತೆಗೆದು ಭಕ್ತರ ದರ್ಶನಕ್ಕಿಟ್ಟು ವಿಶೇಷ ಪೂಜಾ ಕೈಂಕರ್ಯ ನಡೆಸುವ ಪರಿಪಾಠ ಬೆಳೆದು ಬಂದಿದೆ. ಸರಿಸುಮಾರು 9 ವರ್ಷದ ನಂತರ ಈಗ ಈ ತೊಗಲು ಹೊದಿಕೆ ಹೊರತೆಗೆಯಲಾಗಿದೆ. ಮಳೆ ಬೆಳೆ ಕೈಕೊಟ್ಟು ಬರಗಾಲ ತಾಂಡವವಾಡುತ್ತಿರುವುದರಿಂದ ಶ್ರೀ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿ ಊರಿನ ಪ್ರಮುಖರು ಸೇರಿ ಹೊರತೆಗೆದು ಜಾಂಡವಿಗೆ ತೊಗಲು ಹೊದಿಕೆ ಕಟ್ಟಿ ಶ್ರೀ ಸ್ವಾಮಿಯ ಅಡ್ಡಪಲ್ಲಕ್ಕಿಯೊಂದಿಗೆ ಊರಿನ ಎಲ್ಲಾ ದೇವಸ್ಥಾನಗಳಿಗೆ ತೆರಳಿ ಪೂಜಾ ಕೈಂಕರ್ಯ ಪೂರೈಸಿ ದೇವಸ್ಥಾನದ ಮುಂದೆ ಪ್ರತಿಷ್ಠಾಪಿಸಲಾಗಿದೆ. ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ರುದ್ರೇಶ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಕುಪ್ಪೂರಿನ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ಸಿಬಿ ಸುರೇಶ್ ಬಾಬು ಉಪಸ್ಥಿತಿಯಲ್ಲಿ ಈ ಧಾರ್ಮಿಕ ಆಚರಣೆ ನಡೆಯಿತು. ಸ್ವಾಮಿಗೆ ಅಭಿಷೇಕ, ವಿಶೇಷ ಪೂಜೆ ಸಲ್ಲಿಸಿ ನಂತರ 101 ಸೇವೆ ಸಲ್ಲಿಸಲಾಯಿತು. ಕೆರೆಗಳಿಗೆ ನೀರು ಹರಿಸಲು ಶಾಸಕರು ವಿಫಲರಾಗಿದ್ದಾರೆ, ರೈತರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಎಂದು ಟ್ವಿಟರ್ನಲ್ಲಿ ಮಾಜಿ ಶಾಸಕ ಬಿಸಿ ನಾಗೇಶ್ ಆಪಾದಿಸಿದರು. ಕೆರೆಗಳಿಗೆ ನೀರು ಹರಿಸಬೇಕಾದ ಸರ್ಕಾರ ನೀರಿಗೆ ಹೋರಾಟ ಮಾಡುವ ರೈತರ ವಿರುದ್ಧ ಪೊಲೀಸರಿಂದ ದೌರ್ಜನ್ಯಕ್ಕೆ ಮುಂದಾಗಿದೆ. ತಿಪಟೂರು ಶಾಸಕರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಮಾಜಿ ಶಾಸಕ ಬಿಸಿ ನಾಗೇಶ್ ಹೇಳಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವರ ಮೇಲೆ ಆಣೆ ಮಾಡಿದ್ದ ಶಾಸಕರು ಆಣೆ ಮರೆತಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದರು. ನಗರದ ಕೆರೆಗೆ ನೀರು ವಿತರಿಸುವ ಕೊಪ್ಪದಲ್ಲಿ ಇರುವ 2 ಮೋಟಾರ್ ಪೈಕಿ ಒಂದು ಕಾರ್ಯನಿರ್ವಹಿಸುತ್ತಿದೆ. ರಾತ್ರಿ ವೇಳೆ ಇದನ್ನ ಬಂದ್ ಮಾಡಲಾಗುತ್ತಿದೆ. ಶಾಸಕರಿಗೆ ಈ ಕೆರೆಗೆ ನೀರು ತುಂಬಿಸುವ ಆಸಕ್ತಿ ಇಲ್ಲ ಎಂದು ಹೇಳಿದರು. ಆಸಕ್ತಿ ಇದೆ. ಹಿತ್ತೂರು ಕೆರೆಗೆ ಏನು ಪ್ರಯತ್ನ ಮಾಡಿದಾರೋ ಅದೇ ಪ್ರಯತ್ನ ಚಿತ್ತೂರು ಕೆರೆಗೂ ಮಾಡಬೇಕು. ಚಿತ್ತೂರು ಕೆರೆ 2 ಮೋಟರ್ಗಳನ್ನೂ ರೆಡಿ ಮಾಡಿಸ್ಬೇಕು. ಅಡಿಷನಲ್ ಮೋಟರ್ಸ್ ನಾಕಕ್ಕಾದ್ರೆ ಹಾಕಿ ಚಿತ್ತೂರು ಕೆರೆ ನೀರು ತುಂಬಿಸುವಂತ ಪ್ರಯತ್ನ ಮಾಡದೆ ಮತ್ತೊಮ್ಮೆ ಹಿತ್ತೂರು ಕೆರೆ ನಮ್ಮೆಲ್ಲರಿಗೂ ಗೊತ್ತಿದೆ, 3-4 ತಿಂಗಳು ಅಷ್ಟೇ ಆಗುವಂತ ಇವತ್ತಿನ ಚಿತ್ತೂರಿನ ಬೆಳವಣಿಗೆಯಲ್ಲಿ 4-5 ತಿಂಗಳು ಅಷ್ಟೇ ಆಗ್ಬೋದು. ಆಮೇಲೆ ಮತ್ತೆ ಬರದ ಛಾಯೆ ಚಿತ್ತೂರಿಗೆ ಆಗತ್ತೆ. ಹೇಮಾವತಿ ನಾಲೆಗಾಗಿ ಕೃಷಿ ಜಮೀನು ಬಿಟ್ಟುಕೊಟ್ಟಿದ್ರೂ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ರೈತರು ಈಗಲೂ ಉಪವಿಭಾಗಾಧಿಕಾರಿ ಕಚೇರಿ ಹಾಗೂ ನ್ಯಾಯಾಲಯಕ್ಕೆ ಅಲೆಯುತ್ತಿದ್ದಾರೆ. ನೀರಿನ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾಲೆಯಲ್ಲಿ ನೀರು ಪಡೆಯುತ್ತಿದ್ದ ರೈತರ ಪಂಪ್ಗಳನ್ನು ಕಿತ್ತುಕೊಳ್ಳಲಾಗಿದೆ. ಬರದ ತೀವ್ರತೆ ಇರುವ ತಾಲೂಕಿನ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಲು ಶಾಸಕರು ಕಾಳಜಿ ವಹಿಸುತ್ತಿಲ್ಲ ಎಂದು ಬಿಸಿ ನಾಗೇಶ್ ಹೇಳಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ದಿವಾಕರ್, ಬಿಜೆಪಿ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಗಂಗರಾಜ್, ನಗರ ಅಧ್ಯಕ್ಷ ಲೋಕೇಶ್, ಗಂಗಾಧರ್, ಬಸಲೇಹಳ್ಳಿ ಜಗದೀಶ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ದೇವನಹಳ್ಳಿ ತಾಲೂಕು ಗುಡ್ಲು ಮುದ್ದೇನಹಳ್ಳಿ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಗುಡ್ಲು ಮುದ್ದೇನಹಳ್ಳಿ ಪಂಚಾಯಿತಿ ಕಚೇರಿ ಮುಂಭಾಗ ಹಮ್ಮಿಕೊಂಡಿದ್ದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಚ್ಚೇಗೌಡ ಉದ್ಘಾಟಿಸಿದರು. ಒಟ್ಟು 14 ಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೃತ್ಯ, ವಿವಿಧ ವೇಷಭೂಷಣ ಸ್ಪರ್ಧೆ ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಪ್ರದರ್ಶನ ನೀಡಿದರು. ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು. ಮಕ್ಕಳನ್ನು ಕಿರಿಯ ವಯಸ್ಸಿನಿಂದಲೇ ಪ್ರೋತ್ಸಾಹ ನೀಡಿದರೆ ಮುಂದೆ ಅವರ ವಿದ್ಯೆಯ ಜೊತೆಗೆ ತನ್ನಲ್ಲಿರುವ ಪ್ರತಿಭೆಯೂ ಹೊರಹೊಮ್ಮುತ್ತದೆ. ಈ ಕಾರ್ಯಕ್ರಮಗಳಲ್ಲಿ ವೇದಿಕೆಯ ಮತ್ತು ಕಾರ್ಯಕ್ರಮದ ಖರ್ಚನ್ನು ಕಡಿತಗೊಳಿಸಿ ಅದನ್ನು ಬಡ ಮಕ್ಕಳ ಓದಿಗೆ ಸದುಪಯೋಗಪಡಿಸಿಕೊಳ್ಳಿ ಎಂದು ಗೊಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚೇತನ್ ಗೌಡ ಆಯೋಜಕರಿಗೆ ಕಿವಿಮಾತನ್ನು ಹೇಳಿದರು.
ಊನಾರ ಈ ಮೊಮೆಂಟೋಸ್ ಎಲ್ಲ ನಮಗ್ ಕೊಟ್ಟು ವ್ಯರ್ಥ ಮಾಡೋದ್ರ ಬದಲು ಅದೇ ಆ ಮಕ್ಕಳಲ್ಲಿ ಅವ್ರಿಗೆ ಏನಾರ ಪ್ರೋತ್ಸಾಹ ಮಾಡುವಂತದ್ದು ಅಥವಾ ಅಧ್ಯಾಪಕರಿಗೆ ಏನ ಕೊಟ್ಟು ಮಾಡಿದ್ರೆ ನಮಗೊಂದು ಗುಲಾಬಿ ಕೊಟ್ರೆ ಸಾಕು ಅನ್ಸುತ್ತೆ ಬಹುಶಃ. ಯಾಕೆಂದ್ರೆ ಇದು ಒಂದು 15,000 ಖರ್ಚು ಮಾಡಿದೀರಾ ಅನ್ಸುತ್ತೆ, ಅದು ವ್ಯರ್ಥ ಆಗೋದು ಬೇಡ. ಯಾಕೆಂದ್ರೆ ನಮ್ಮ ಮನೇಲಿ ಶೋಕೇಸ್ ಹೋಗುತ್ತೆ, ಅವ್ರು ಇನ್ನೊಬ್ಬರ ಮನೇಲಿ ಶೋಕೇಸ್ ಹೋಗುತ್ತೆ. ಅದನ್ನೇ ಒಂದು ದಯವಿಟ್ಟು ತಪ್ಪು ತಿಳಿಬೇಡಿ, ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಏನು ಅಂತಂದ್ರೆ ಅದೇ ಒಬ್ಬ ಶಿಕ್ಷಕರಿಗೆ ಕೊಡೋದು, ಅದೇ ಒಬ್ಬರ ಪುಟಾಣಿ ಮಕ್ಕಳಲ್ಲಿ ಯಾರೋ ಓದಕ್ ಆಗದೇ ಇರುವಂತವ್ರಿಗೆ ಒಂದು ಬುಕ್ಸ್ ಕೊಡಿಸೋದು, ಮತ್ತೊಂದು ಕೊಡೋದು, ಇದೇ ಖರ್ಚಿನಿಂದ ಮಾಡೋದ್ರಲ್ಲಿ ಬಹುಶಃ ಒಂದು ಅರ್ಥಪೂರ್ಣವಾಗಿರ್ತಿದ್ರೆ. ಒಂದೊಂದು ಮಕ್ಕಳಲ್ಲೂ ಒಂದೊಂದು ಪ್ರತಿಭೆ ಅಡಗಿರುತ್ತದೆ. ಶಿಕ್ಷಕರು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರುವ ಪ್ರಯತ್ನ ಮಾಡಬೇಕು ಎಂದು ತಾಲೂಕು ಪಂಚಾಯತಿ ಸದಸ್ಯ ಚೈತ್ರ ವೀರೇಗೌಡ ತಿಳಿಸಿದರು. ಅವರು ಏನೋ ಒಂದು ದಾರಿನ ಅನುಸರಿಸಿರ್ತಾರೆ ಅಂತೇಳಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅದೇ ತರಹ ನಮ್ಮ ನಾಡಿನ ಒಂದು ಸಂಸ್ಕೃತಿ. ಇದೇ ಸಂದರ್ಭದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸನ್ಮಾನ ಮಾಡುವ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಆರತಿ ಗಜೇಂದ್ರ, ಸದಸ್ಯ ಸುರೇಶ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಹೋಬಳಿ ಮಟ್ಟದ ಕ್ರೀಡಾಕೂಟ ನಡೆಯಿತು. ತುಮಕೂರಿನ ಜಿಎಂಎ ಎಜುಕೇಷನ್ ಸೆಂಟರ್ ಸಹಯೋಗದೊಂದಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಶಯದಲ್ಲಿ ತುಮಕೂರಿನಲ್ಲಿ ನಗರ ವಲಯದ ಹೋಬಳಿ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಧಾನ್ಯ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಿಎಚ್ ಪರಮಶಿವಯ್ಯ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿಬಿ ಬಸವರಾಜು, ದೈಹಿಕ ಶಿಕ್ಷಣ ಪರಿವೀಕ್ಷಕ ಜಿಎಸ್ ಹಡಗಲಿ, ಜಿಎಂಎ ಎಜುಕೇಷನ್ ಸೆಂಟರ್ನ ಅಧ್ಯಕ್ಷ ಟಿಎಸ್ ಶಿವಪ್ರಕಾಶ್ ಮೊದಲಾದವರು ಭಾಗವಹಿಸಿದರು. ತುಮಕೂರು ನಗರ ವಲಯದ 3 ವ್ಯಾಪ್ತಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ವಾಕ್ ಆಫ್ ಜಾಯ್ ಖ್ಯಾತಿಯ ಬ್ರಿಟನ್ ಪ್ರಜೆ ಡೇವಿಡ್ ಹುಳಿಯಾರಿಗೆ ಆಗಮಿಸಿದರು. ವಿವಿಧ ಸಂಘಟನೆಗಳು ಆತ್ಮೀಯವಾಗಿ ಸ್ವಾಗತಿಸಿದವು. ವಾಕ್ ಆಫ್ ಜಾಯ್ ಖ್ಯಾತಿಯ ಬ್ರಿಟನ್ ಪ್ರಜೆ ಡೇವಿಡ್ ಅಥೋವಾ ಅವರು ಹುಳಿಯಾರಿಗೆ ಆಗಮಿಸಿದ್ದು ಅವರಿಂದ ಹುಳಿಯಾರಿನ ಕಲ್ಪತರು ಆಗ್ರೋ ಕೇಂದ್ರದ ಬಳಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಚಿಕ್ಕನಾಯ್ಕನಹಳ್ಳಿಯಿಂದ ಬೆಳಗುಳಿ ಗೋಬೆಹಳ್ಳಿ ಮಾರ್ಗದೊಡೆ ಆಗಮಿಸಿದ ಅವರೊಂದಿಗೆ ಪಟ್ಟಣದೆಲ್ಲೆಡೆ ರೈತ ಸಂಘದ ಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಯವರು ನಡಿಗೆಯ ಹೆಜ್ಜೆ ಹಾಕಿದರು. ತಾವು ಆರಂಭಿಸಿರುವ ವಾಕ್ ಆಫ್ ಜಾಯ್ ಬಗ್ಗೆ ಮಾತನಾಡಿದ ಅವರು, ನಡಿಗೆಯ ಮುಖಾಂತರವೇ ತಾವು ದೇಶ ವಿದೇಶ ಸಂಚರಿಸಿದ್ದು, ನಡಿಗೆಯಿಂದಾಗುವ ಲಾಭ ಹಾಗೂ ಸುಸ್ಥಿರ ಕೃಷಿ ಸಿರಿಧಾನ್ಯದ ಬಗ್ಗೆ ತಮ್ಮ ಸಂಚಾರ ಸಮಯದಲ್ಲಿ ಕಂಡುಕೊಂಡ ಅನುಭವದ ಬಗ್ಗೆ ವಿವರಿಸಿದರು. ಆಧುನಿಕ ಸಂಪರ್ಕ ಸಾಧನೆಯಲ್ಲಿ ಇತ್ತೀಚೆಗೆ ಮೊಬೈಲ್ ಎಲ್ಲರಿಗೂ ಸರ್ವಸ್ವವಾಗಿದ್ದು ಅವುಗಳಿಂದ ಎಲ್ಲಾ ವರ್ಗದ ಜನರನ್ನು ತಲುಪಲು ಸಾಧ್ಯವಿಲ್ಲ. ನಾವು ವೇಗವಾದ ಬೆಳವಣಿಗೆಯಿಂದಲೇ ಹಾಳಾಗುತ್ತಿದ್ದು ನಡಿಗೆಯಿಂದಷ್ಟು ನಾವು ಎಲ್ಲಾ ವರ್ಗದವರ ಸಂಬಂಧ ಬೆಳೆಸಬಹುದು ಎಂದರು. ನಡಿಗೆ ನಮಗೆ ಸಮಾಧಾನ ಸಾವಧಾನ ಕಲ್ಪಿಸುತ್ತದೆ, ಸಂಬಂಧ ಬೆಳೆಯುತ್ತದೆ. ಸಂಚಾರ ಸಂದರ್ಭದಲ್ಲಿ ನಾನಾ ರೀತಿಯ ಜನರೊಂದಿಗೆ ಬೆರೆಯುವುದರ ಮೂಲಕ ದೇಶದ ಸಮಗ್ರ ವೈವಿಧ್ಯತೆ ತಿಳಿಯಲು ಸಾಧ್ಯವಾಗುತ್ತದೆ ಎಂದರು. ನಂತರ ಹುಳಿಯಾರಿನ ಜಸ್ಟ್ ರಿಲ್ಯಾಕ್ಸ್ ಕಾಫಿ ಕೇಂದ್ರದಲ್ಲಿ ವಾಸ್ತವ್ಯ ಹೂಡಿದ ಅವರು, ತೆಂಗಿನಿಂದ ನೀರ ಇಳಿಸುವುದನ್ನ ನೋಡಿದ್ದಲ್ಲದೆ ಗಾಂಧಿಪೇಟೆಯಲ್ಲಿರುವ ಎಲ್ಆರ್ ಚಂದ್ರಶೇಖರ್ ಅವರ ನಾರಿನ ಕೈಗಾರಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ನಾರು ತಯಾರಿಸುವ ವಿಧಾನ ವೀಕ್ಷಿಸಿದರು. ಚಿಕ್ಕನಾಯ್ಕನಹಳ್ಳಿಯ ನೆರಳು ಸಂಘಟನೆಯ ಗುಂಡಾ ಮೊಹಮ್ಮದ್ ಹುಸೇನ್, ಹುಳಿಯಾರಿನ ಕಲ್ಪತರು ಆಗ್ರೋ ಕೇಂದ್ರದ ಸತೀಶ್, ಪ್ರೊಫೆಸರ್ ಬಿಳಗಿರಿ ಕೃಷ್ಣಮೂರ್ತಿ, ರಾಜು ಬಡಗಿ, ನಾಗರಾಜ್ ಪೂಜಾರಿ ಇತರರು ಇದ್ದರು. ದೇವನಹಳ್ಳಿಯಲ್ಲಿ ತಾಲೂಕು ಮಟ್ಟದ ಪಿಯು ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ದೇವನಹಳ್ಳಿಯ ಆವತಿ ಗ್ರಾಮದ ಅನಂತ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ 2017-18 ಸಾಲಿನ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಉದ್ಘಾಟಿಸಿದರು. ಕ್ರೀಡಾಕೂಟದ ಧ್ವಜಾರೋಹಣವನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯೆ ರಾಧಮ್ಮ ಮುನಿರಾಜ್ ನೆರವೇರಿಸಿದರು.
ನಂತರ ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿಯನ್ನ ವೇದಿಕೆಯ ಗಣ್ಯರಿಗೆ ನೀಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಪ್ರಯತ್ನ ಪಟ್ಟು ಸೋಲು ಅನುಭವಿಸಿದ್ರೂ ಪರವಾಗಿಲ್ಲ, ಆದರೆ ಪ್ರಯತ್ನವೇ ಪಡೆದಿದ್ರೆ ಅದೇ ನಿಜವಾದ ಸೋಲು. ಇಂದಿನ ಯುವ ಪೀಳಿಗೆ ಫೇಸ್ಬುಕ್, ವಾಟ್ಸ್ಆಪ್ ಗುಂಗಿನಲ್ಲಿ ಕ್ರೀಡೆಗೆ ಕಡಿಮೆ ಒತ್ತು ಕೊಡುತ್ತಿದ್ದಾರೆ. ಗ್ರಾಮೀಣ ಕ್ರೀಡೆಗಳು ಎಂದು ಮೂಲೆ ಗುಂಬಾಗಬಾರದು ಎಂದು ಎನ್ ವೆಂಕಟೇಶ್ ಗೌಡ, ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಎವಿ ನಾರಾಯಣ ಸ್ವಾಮಿ ತಿಳಿಸಿದರು. ಈಗಿನ ಒಂದು ಸಮಾಜದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ವಾಟ್ಸ್ಆಪ್, ಫೇಸ್ಬುಕ್ ಇದಕ್ಕೆಲ್ಲ ತುಂಬಾ ಮನಸೋಲ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗ್ರಾಮೀಣ ಕ್ರೀಡೆಗಳಿಗೆ ಒತ್ತು ಕೊಡ್ತಾ ಇಲ್ಲ. ಬಹುಶಃ ಇದನ್ನೆಲ್ಲ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಯಾಕಂದ್ರೆ ಗ್ರಾಮೀಣ ಕ್ರೀಡೆ ನಾವು ಹುಡುಗರಾಗಿರ್ಬೇಕಾದ್ರೆ ತುಂಬಾ ಆಟಗಳನ್ನ ಆಡ್ತಾ ಇದ್ವಿ, ಆದ್ರೆ ಈಗಿನ ಮಕ್ಕಳಲ್ಲಿ ಆ ಕ್ರೀಡಾ ಮನೋಭಾವನೆ, ಆಟಗಳನ್ನು ಆಡಲ್ಲ, ಕ್ರೀಡಾ ಮನೋಭಾವನೆ ಹೆಂಗಿದ್ಯೋ ನನಗೂ ಗೊತ್ತಿಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆಗೆ ಕ್ರೀಡೆಗೂ ಪ್ರೋತ್ಸಾಹಿಸುವ ಕೆಲಸ ತಾಲೂಕಿನಲ್ಲಿ ನಡೆಯುತ್ತಿದೆ. ಗೆಲುವು ದಾರಿಯನ್ನ ತೋರಿಸುತ್ತೆ, ಸೋಲು ಛಲವನ್ನ ಕೊಡುತ್ತೆ. ಆದ್ದರಿಂದ ಸೋಲು ಗೆಲುವು ಎರಡೂ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತದೆ, ಉತ್ತಮ ಪಾಠವಾಗುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಮ್ಮ ತಿಳಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲಕ್ಷ್ಮಣಗೌಡ, ಉಪಾಧ್ಯಕ್ಷೆ ನಂದಿನಿ ವೆಂಕಟೇಶ್, ಅವಂತಿ ವೆಂಕಟೇಶ್ ಗೌಡ, ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಕೆಂಪೇಗೌಡ, ಪ್ರಾಂಶುಪಾಲರಾದ ಸುನೀತಾ ಮತ್ತಿತರ ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.